subscribe to Big Hut India channel and press the bell icon to watch best agriculture related media. ಸ್ವಾಗತ. ಇಂದಿನ ವಿಷಯ ಟೊಮ್ಯಾಟೊ ಹಾಗೂ ಆಲೂಗಡ್ಡೆ ಬೆಳೆಯಲ್ಲಿ ತಳ ಅಂಗಮಾರಿ ರೋಗದೆ ನಿವಾರಿಸಿ. ಇದರ ಬಗ್ಗೆ ಮಾತಾಡಲು ನಮ್ಮ ಜೊತೆ ಡಾಕ್ಟರ್ ಆಶಾ ಕೇರಂ ಅವರಿದ್ದಾರೆ ವಿಭಾಗದಿಂದ. ಸ್ವಾಗತಗಳು ಮಾಡಲು ಸ್ವಾಗತ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ಟೊಮ್ಯಾಟೊ ಹಾಗೂ ಆಲೂಗಡ್ಡೆ ಬೆಳೆಯಲ್ಲಿ ತಡ ಅಂಗಮಾರಿ ರೋಗ ಅಥವಾ ಕೊನೆಯ ಅಂಗಮಾರಿ ರೋಗ ಅಂದರೆ ಲೇಟ್ ಬ್ಲೈಟ್ ಅಂತ ನಾವೇನು ಕರಿತೇವೆ, ಈ ಒಂದು ರೋಗ ಮಾರಕ ರೋಗವಾಗಿ ಪರಿಣಮಿಸಿದೆ. ಹಾಗೆ ಈ ಒಂದು ರೋಗ ಫೈಟೋಪ್ತರಾ ಇನ್ಫೆಸ್ಟಾನ್ಸ್ ಅನ್ನುವ ಒಂದು ಶಿಲೀಂಧ್ರದಿಂದ ಹರಡುತ್ತೆ. ಈ ಒಂದು ರೋಗವನ್ನು ನಾವು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡದೇ ಇದ್ದಲ್ಲಿ ಇದು ಶೇಕಡ 80% ಬೆಳೆ ನಷ್ಟಕ್ಕೆ ಕಾರಣವಾಗ್ತದೆ. ಈ ಒಂದು ರೋಗ ವರ್ಷದ ತಂಪಾದ ಹಾಗೂ ಹೆಚ್ಚು ತೇವಾಂಶಯುಕ್ತ ಸಮಯದಲ್ಲಿ ಅಂದರೆ ಚಳಿಗಾಲದಲ್ಲಿ ನಾವು ಈ ಒಂದು ರೋಗವನ್ನು ಹೆಚ್ಚಾಗಿ ಕಾಣ್ತೇವೆ. ಹಾಗೆಯೇ ಈ ಒಂದು ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಗಾಳಿಯಿಂದ ಹರಡುತ್ತೆ. ಹಾಗೆ ಈ ಒಂದು ರೋಗಕ್ಕೆ ಪೂರಕವಾದ ವಾತಾವರಣ ಇತ್ತು ಅಂತಂದರೆ ಅತ್ಯಂತ ತ್ವರಿತವಾಗಿ ಇದು ಪೂರ್ಣ ಬೆಳೆಯನ್ನು ಕೆಲವೇ ಗಂಟೆಗಳಲ್ಲಿ ಇದು ಪೂರ್ಣ ಬೆಳೆಯನ್ನು ಆವರಿಸ್ಕೊಂಡ್ಬಿಡುತ್ತೆ. ಈ ಒಂದು ರೋಗದ ಲಕ್ಷಣಗಳು ಅಂತಂದರೆ ಮೊದಲನೇದಾಗಿ ನಾವು ಸೇವಾಂಶಯುಕ್ತ ಕಂದು ಬಣ್ಣದ ಚುಕ್ಕೆಗಳನ್ನ ಅಥವಾ ಮಚ್ಚೆಗಳನ್ನು ಎಲೆಯ ಮೇಲೆ ನೋಡಬಹುದು. ತದನಂತರ ಈ ಒಂದು ರೋಗಕ್ಕೆ ಪೂರಕವಾದ ವಾತಾವರಣ ಇದ್ದಾಗ ಇದು ಹರಡ್ತಾ ಹೋಗುತ್ತೆ. ಆಗ ಕಂದು ಬಣ್ಣದ ಚುಕ್ಕೆಗಳು ಅಥವಾ ಮಚ್ಚೆಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಇಡೀ ಎಲೆಯನ್ನು ಆವರಿಸ್ಕೊಂಡು ಇದು ಸಂಪೂರ್ಣ ಗಿಡವನ್ನು ಆವರಿಸ್ಕೊಂಡು ಗಿಡ ಒಣಗಿ ಹೋಗೋಕ್ಕೆ ಶುರುವಾಗುತ್ತೆ. ಈ ರೀತಿಯಾಗಿ ನಮಗೆ ಶೇಕಡ 80% ಬೆಳೆ ನಷ್ಟ ಆಗುವಂತಹ ಒಂದು ಸಂಭವ ಇರ್ತದೆ. ಸೊ ಇದನ್ನು ರೈತರು ಅತ್ಯಂತ ಜಾಗರೂಕತೆಯಿಂದ ನಿರ್ವಹಣೆ ಮಾಡಬೇಕಾಗತ್ತೆ. ಇದಕ್ಕಾಗಿ ರೈತರು ಸಮಗ್ರ ಕೃಷಿ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸಬೇಕಾಗತ್ತೆ. ಅವುಗಳೆಂದರೆ ಮೊದಲನೇದಾಗಿ ನೀವು ರೋಗಮುಕ್ತ ಬೀಜದ ಆಯ್ಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ತದನಂತರ ಬೀಜೋಪಚಾರ, ವಿಶೇಷವಾಗಿ ನಾವು ಆಲೂಗಡ್ಡೆ ಬೀಜಕ್ಕೆ ಉಪಯೋಗಿಸುವಂತಹ ಆಲೂಗಡ್ಡೆಗಳನ್ನು ಬೇರೆ ರಾಜ್ಯಗಳಿಂದ ಆಮದು ಮಾಡ್ಕೋತೇವೆ. ಅಂತಹ ಸಮಯದಲ್ಲಿ ನಾವು ಬೀಜೋಪಚಾರವನ್ನು ಮಾಡಲೇಬೇಕಾಗತ್ತೆ. ಬೀಜೋಪಚಾರವನ್ನು ನೀವು ಜೈವಿಕ ಶಿಲೀಂಧ್ರ ನಾಶಕಗಳು ಅಥವಾ ಜೈವಿಕ ರೋಗ ನಾಶಕಗಳು ಅಂದರೆ ಬಯೋ ಏಜೆಂಟ್ಸ್ ಅಂತ ನಾವೇನು ಕರಿತೇವೆ ಅವುಗಳೆಂದರೆ ಟ್ರೈಕೋಡರ್ಮಾ ವಿರಿಡೆ, ಸುಡೋಮನಾಸ್, ಬ್ಯಾಸಿಲಸ್ ಸಬ್ಟಿಲಿಸ್. ಟ್ರೈಕೋಡರ್ಮಾ ಇರತಕ್ಕಂತಹ ಎಕೋಡರ್ಮಾ, ಸಂಜೀವಿನಿ, ನಿಸರ್ಗ ಇದೆ. ಇದನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನೀವು ಬೀಜೋಪಚಾರವನ್ನು ಮಾಡ್ಬೋದು. ಸುಡೋಮನಾಸ್ ಇರತಕ್ಕಂತಹ ಎಕೋಮೊನಾಸ್ ಸ್ಪಾಟ್ ಅಥವಾ ಬ್ಯಾಸಿಲಸ್ ಸುಡೋಮನಾಸ್ ಎರಡೂ ಇರತಕ್ಕಂತಹ ಬಯೋಜೋಡಿಯನ್ನು ಉಪಯೋಗಿಸ್ಬೋದು. ಅಥವಾ ಬ್ಯಾಸಿಲಸ್ ಒಂದೇ ಇರತಕ್ಕಂತಹ ಮಿಲ್ಡು ಅನ್ನು ಕೂಡ ನೀವು 5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಬೀಜೋಪಚಾರವನ್ನು ಮಾಡೋದ್ರಿಂದ ಈ ಒಂದು ರೋಗವನ್ನು ನಾವು ತಡೆಗಟ್ಟಬಹುದು. ಜೊತೆಗೆ ಆರಂಭಿಕ ಹಂತದಲ್ಲಿ ಬರತಕ್ಕಂತಹ ಎಲ್ಲ ರೀತಿಯ ಮಣ್ಣಿನಿಂದ ಹರಡತಕ್ಕಂತಹ ರೋಗಗಳನ್ನು ನಾವು ತಡೆಗಟ್ಟಬಹುದು. ಜೊತೆಗೆ ಈ ಜೈವಿಕ ಶಿಲೀಂಧ್ರ ನಾಶಕಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಬೆಳೆ ಪ್ರಚೋದಕವಾಗಿಯೂ ಕೂಡ ಕೆಲಸ ಮಾಡುತ್ತೆ. ಇದರ ನಂತರ ನಾಟಿಯನ್ನು ಮಾಡ್ತಕ್ಕಂತಹದ್ದು, ನಾಟಿ ಮಾಡುವಾಗ ನೀವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೆಚ್ಚಿನ ಅಂತರವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಇದರಿಂದ ಬೆಳೆಗೆ ಬೇಕಾದಂತಹ ಸಂಪೂರ್ಣ ಗಾಳಿ ಹಾಗೂ ಬೆಳಕು ಗಿಡಗಳಿಗೆ ಸಿಗುತ್ತೆ. ನೀವು ಕಡಿಮೆ ಅಂತರವನ್ನು ಕೊಟ್ಟಾಗ ಗಿಡಗಳಿಗೆ ಬೇಕಾದಂತಹ ಗಾಳಿ ಬೆಳಕು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಿಗೋದಿಲ್ಲ. ಅಂತಹ ಸಮಯದಲ್ಲಿ ಮೈಕ್ರೋ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಂದರೆ ಆರ್ದ್ರತೆ ಅಂತ ನಾವೇನು ಹೇಳ್ತೀವಿ ಅದು ಹೆಚ್ಚಾಗಿ ಅದರಿಂದ ರೋಗ ಹರಡತಕ್ಕಂತಹ ಸಂಭವ ಜಾಸ್ತಿ. ಇದರ ನಂತರ ನೀವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಬೆಳೆಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಸಮಯದಲ್ಲಿ ಸಮಯಕ್ಕೆ ತಕ್ಕ ಹಾಗೆ ನಾವು ಕೊಡಬೇಕಾಗುತ್ತೆ. ಇವೆಲ್ಲದರ ಜೊತೆಗೆ ಸಮಗ್ರ ರೋಗ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ರೋಗ ಬರದೇ ಇರತಕ್ಕಂತೆ ನಾವು ಬೆಳೆಯನ್ನು ರೋಗಮುಕ್ತ ಬೆಳೆಯನ್ನು ನಾವು ಬೆಳೆಯಬಹುದು. ಈ ರೀತಿಯಾಗಿ ಇದು ಸಹಾಯ ಮಾಡುತ್ತೆ. ಇದಾಗಿಯೂ ರೋಗ ಬಂತು ಅಂತ ಅಂದರೆ ವಾತಾವರಣದ ಪೂರಕ ವಾತಾವರಣದಿಂದ ರೋಗ ಬಂತು ಅಂದರೆ ಮಾರುಕಟ್ಟೆಯಲ್ಲಿ ಹಲವಾರು ಬಗೆಯ ಹಲವಾರು ರೀತಿಯ ಶಿಲೀಂಧ್ರ ನಾಶಕಗಳು ಲಭ್ಯವಿವೆ. ಅವುಗಳನ್ನು ಆಯ್ಕೆ ಮಾಡಿಕೊಂಡು ಸಿಂಪರಣೆ ಮಾಡುವುದರ ಮೂಲಕ ನಾವು ಈ ಒಂದು ರೋಗವನ್ನು ತಡೆಗಟ್ಟಬಹುದು. ಮೊದಲನೇದಾಗಿ ರೋಗದ ಆರಂಭಿಕ ಹಂತದಲ್ಲಿ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಗಳಾದ ರಿಡೋಮೆಟ್ ಅಥವಾ ಕ್ರಿಲಾಕ್ಸಿಲ್ ಪವರ್, ಇದರಲ್ಲಿ ಮೆಟ್ಲಾಕ್ಸಿಲ್ 35% ಇರುತ್ತೆ. ಇದನ್ನು 1/4 ಇಂದ 1 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ತದನಂತರ ರೋಗಕ್ಕೆ ಪೂರಕವಾದ ವಾತಾವರಣ ಇದ್ದಾಗ ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ರೋಗದ ಬೆಳವಣಿಗೆ ಹಂತದಲ್ಲಿ ನಾವು ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಗಳ ಜೊತೆಗೆ ಸಾಂಪರ್ಕಿಕ ಶಿಲೀಂಧ್ರ ನಾಶಕಗಳನ್ನು ಬೆರೆಸಿ ಎರಡನ್ನು ಮಿಶ್ರಣ ಮಾಡಿ ನೀವು ಸಿಂಪರಣೆ ಮಾಡಬೇಕಾಗತ್ತೆ. ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕ ಅಂದರೆ ಅಕ್ರೋಬ್ಯಾಟ್, ಇದರಲ್ಲಿ ಡೈಮಿಥೋಮಾಫ್ ಇರುತ್ತೆ. ಇದನ್ನು 1/1 ಗ್ರಾಂ 1/1.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಇದರ ಜೊತೆಗೆ
ಸಾಂಪರ್ಕಿಕ ಶಿಲೀಂದ್ರ ನಾಶಕ ಅಂದ್ರೆ ಮ್ಯಾಂಗೋಸೆಲ್ ಇರ್ತಕ್ಕಂತಹ ಇಂಡೋಫಿಲ್ M45 ಅಥವಾ ಡೈಥೇನ್ M45 ಅನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ತದನಂತರ ನಿಮಗೆ 2 ಶಿಲೀಂದ್ರ ನಾಶಕಗಳನ್ನ ಬೆರೆಸಿ ಸಿಂಪರಣೆ ಮಾಡೋದು ಕಷ್ಟ ಆಗುತ್ತೆ ಅಂತಂದ್ರೆ ಮಾರುಕಟ್ಟೆಗಳಲ್ಲಿ ಅದಾಗಲೇ 2 ಅಂತರ್ವ್ಯಾಪಿ ಹಾಗೂ ಸಾಂಪರ್ಕಿಕ ಶಿಲೀಂದ್ರ ನಾಶಕಗಳ 2 ಗುಣಗಳನ್ನು ಹೊಂದಿರತಕ್ಕಂತಹ ಒಂದೇ ಶಿಲೀಂದ್ರ ನಾಶಕಗಳು ಕೂಡ ಲಭ್ಯವಿದೆ. ಅವುಗಳೆಂದರೆ ರಿಡೋಮಿಲ್ ಗೋಲ್ಡ್, ಜೂರಿಡೋಮಿಲ್ ಹಾಗೂ ಮಾಸ್ಟರ್. ಇದರಲ್ಲಿ ಮೆಟ್ಲಾಕ್ಸಿಲ್, ಮ್ಯಾಂಕೋಸೆಲ್ ಎರಡೂ ಕೂಡ ಇದೆ. ಇದನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ಇದೇ ರೀತಿ ಗುಣ ಇರತಕ್ಕಂತಹ ಇನ್ನೂ 10 ಹಲವು ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ಅವುಗಳೆಂದರೆ ಈಕ್ವೇಷನ್ ಪ್ರೋ, ಕರ್ಸೆಟ್, ಸೆಕ್ಟಿನ್, ಸಾರ್ಥಕ್, ಇನ್ಫಿನಿಟೋ, ಈ ರೀತಿಯಾಗಿ ಹಲವಾರು ಇದೆ. ಇವುಗಳನ್ನು ನೀವು ಬಳಕೆ ಮಾಡ್ಬೋದು. ಐಕ್ರೋಬೈಟ್ ಕಂಪ್ಲೀಟ್ ಅಂತ ಕೂಡ ಇದೆ. ಇದರ ಡೈಮಿಥಮಾಪ್ ಮತ್ತು ಮೆಟಿರಮ್ ಎರಡೂ ಇದೆ. ಇದನ್ನು 4 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡ್ಬೋದು. ನಾವು ಗಮನಿಸಿರ್ತಕ್ಕಂತಹ ಒಂದು ಸಂಶೋಧನೆಯ ಪ್ರಕಾರ ಯಾವುದೇ ಒಂದು ಅಂತರ್ವ್ಯಾಪಿ ಶಿಲೀಂದ್ರ ನಾಶಕದ ಜೊತೆಗೆ ಕಾಪರ್ EDTA ಇರತಕ್ಕಂತಹ ಅಂದರೆ ನೀಮ್ ಕಾಪರ್ನ ಬಳಸ್ಬೋದು. ಇದನ್ನು 1/2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರ ಮೂಲಕ ಕೆಲವೇ ಗಂಟೆಗಳಲ್ಲಿ ರೋಗ ಹತೋಟಿಗೆ ಬಂದಿರತಕ್ಕಂತಹದ್ದನ್ನು ನಾವು ಕಂಡಿದ್ದೇವೆ. ಸೊ ಇದನ್ನು ರೈತರು ಕೂಡ ನೀವು ಪ್ರಯೋಗವನ್ನು ಮಾಡಬಹುದು. ಇವೆಲ್ಲದರ ಜೊತೆಗೆ ಬಯೋ ಏಜೆಂಟ್ಸ್ ಅಂತ ನಾನು ಮುಂಚೆ ಹೇಳಿದೆ, ಅವುಗಳನ್ನು ಕೂಡ ನಾವು ಸಿಂಪರಣೆ ಮಾಡಬಹುದು. ಅವುಗಳು ರೋಗಕಾರಕ ಬೀಜಗಳನ್ನು ತಿಂದು ಹಾಕ್ತವೆ. ಈ ರೀತಿಯಾಗಿ ರೋಗವನ್ನು ಹತೋಟಿಯಲ್ಲಿಡುವಲ್ಲಿ ಸಹಾಯ ಮಾಡುತ್ತೆ. ಈ ರೀತಿಯಾಗಿ ರೋಗ ಹರಡುವಿಕೆಯ ಹಂತಕ್ಕನುಗುಣವಾಗಿ ಸರಿಯಾದ ಶಿಲೀಂದ್ರ ನಾಶಕಗಳ ಆಯ್ಕೆಯನ್ನು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅದನ್ನು ಸಿಂಪರಣೆ ಮಾಡಿದ್ದೇ ಆದರೆ ಈ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ಹತೋಟಿಗೆ ತರ್ಬೋದು ಅಥವಾ ನಿಯಂತ್ರಣ ಮಾಡ್ಬೋದು ಅಂತ ಹೇಳ್ತೀವಿ. ನಮಸ್ಕಾರ. ಈ ವಿಷಯ ತುಂಬ ಫಾರ್ಮರ್ಸ್ಗೆ